ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಸಂತೋಷಕ್ಕೆಪ್ಪ ಸಂತೋಷಕ್ಕೆ ಯೋಚನೆ ಮಾಡ್ತಿದ್ದೀರಾ ಈ ಬೀಸೋ ಕಲ್ಲು ಎಷ್ಟು ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಇದರಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಿದ್ರು ಅಂತ ಯೋಚನೆ ಮಾಡ್ತಿದ್ದೆ ಅಯ್ಯೋ ಈಗಿನ ಪ್ಯಾಟೆ ಮಂದಿಗೆ ಇದೆಲ್ಲ ಬೇಕಾಗಿಲ್ಲ ನಾವೇನ್ ಹೇಳಿದ್ರು ನಂಬಕ್ಕೂ ಇಲ್ಲ ಯಾಕೆ ಹಾಗಂತಿದ್ದೀರಾ ಮತ್ತಿನ್ನೇನು ನಾವೇನ್ ಹೇಳಿದ್ರು ನಿಮಗೆ ತಾಸರ ಅಸಡ್ಡೆ ಇಲ್ಲ ಹಳ್ಳಿ ಜನರ ಭಾವನೆನ ನಾವು ಗೌರವಿಸ್ತೀವಿ ಮತ್ತೆ ನಾನು ಹೇಳ್ತಾನೆ ಅವನೇ ನಿಮ್ಮ ಸೀರೆ ಸುಟ್ಟಿದ್ದು ಅಪಶಕನ ಅಂತ ಯಾರಾದರೂ ನನ್ನ ಮಾತು ನಂಬಿದ್ರಾ ಎಲ್ಲ ನನ್ನ ಬಾಯಿ ಬಡದ್ ಬಿಟ್ರಿ ಆ ತರ ಏನು ಇರಲ್ಲ ಎಲ್ಲೋ ದೀಪಕ್ಕೆ ಸೆರಕ್ತಾಗಿದೆ ಹತ್ತಿಕೊಂಡಿದೆ ಅಷ್ಟೇ ಅದನ್ನೇ ಹೇಳಿದ್ದು ನಿಮಗೆಲ್ಲ ಬಾರಿ ತಾತ್ಸಾರ ಅಂತ ಇದೆಲ್ಲ ಅಪಶಕನನೇ ನೀವು ಆಸ್ಪತ್ರೆ ಕಟ್ಸಕ್ಕೆ ಅಂತ ಹೊಂಟಿದಿರಲ್ಲ ಆ ಜಾಗದಾಗೆ ಮುನಿಯ ಅನ್ನೋನೊಬ್ಬ ನೇಣ ಹಾಕೊಂಡು ಪ್ರಾಣ ಬಿಟ್ಬಿಟ್ಟವನೆ ಅವನು ದೆವ್ವ ಆಗವನೆ ಈಗಲೂ ಆ ದೆವ್ವ ಅಲ್ಲೇ ಸುತ್ತಾ ಇದೆ ಅಂತ ಎಲ್ಲರೂ ಅಂತವ್ರೆ ಆ ಜಾಗದಾಗೆ ಏನೇ ಮಾಡಕೊಂಡ್ರು ಈ ತರ ಅಪಶಕನ ಆಗ್ತಾನೆ ಐತೆ ದೀಪ ನೀವು ನಿಂತ ಜಾಗದಿಂದ ದೂರದಾಗೆ ಇತ್ತು ನಿಮ್ಮ ಸೆರೆಗೆ ಆರ್ಕೊಂಡೋಗಿ ಹತ್ಕೋತದ ಇನ್ನೂ ಏನೇನು ಕಾದೋಯ್ತೋ ಆ ದೇವ್ರಿಗೆ ಗೊತ್ತು ನಾನು ಹೇಳೋದು ಹೇಳಿವಿನಿ ನಿಮ್ಮ ಹುಷಾರಿನಲ್ಲಿ ನೀವಿರಿ ಅಯ್ಯಯ್ಯೋ ಇದೇನಪ್ಪ ಇಲ್ಲಿ ಕಾಲಿಟ್ಟಿದ್ದಂಗೆ ದೆವ್ವ ಗಿವ್ವ ಅಂತ ಏನೇನೋ ಹೆದರಿಸ್ತಾ ಇದ್ದಾಳೆ ಅಯ್ಯೋ ಕಂಡು ಕಾಣದ ಜಾಗ ಇಲ್ಲಿಗೆ ಬಂದು ತಗಳಾಕೊಂಡಾಗಾಯ್ತಲ್ಲಪ್ಪ ಇವಳು ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕತೆ ಕಟ್ಟಿದಾಳ ಇಲ್ಲ ನಿಜವಾಗ್ಲೂ ದೆವ್ವ ಇದೆಯಾ ಇದನ್ನು ಪರೀಕ್ಷೆ ಮಾಡಲೇಬೇಕು ಅಯ್ಯಯ್ಯೋ ಅಯ್ಯಯ್ಯೋ Thank you.
ಶ್ರೀಕಾಂತ್ ಬಾವಾನು ನಾನು ಒಂದ್ ಗಾಡಿಲಿ ಬರ್ತೀವಿ, ಯಶೋಧ ಅವರು ವಿನಯ್ ಇನ್ನೊಂದ್ ಗಾಡಿಲಿ ಬರ್ಲಿ. ಆವಾಗ ಪೈಪೋಟಿ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಎತ್ತಿನ ಗಾಡಿಲಿ ಹೋಗ್ಬೇಕು ಅಂತ ನಂಗೂ ತುಂಬಾ ಆಸೆ ಇತ್ತು. ನೋಡ್ತಾ ಇರಿ, ನಾವೇ ಗೆಲ್ಲೋದು. ಅತ್ತೆ, ನಿಮ್ ಭಾರಕ್ಕೆ ಹಿಂಬಾರಾಗಿ ಮೂಕಿ ಆದ್ರೆ ಏನ್ ಗತಿ? ಸುಮ್ನೆ ರಿಸ್ಕ್ ತಗೊಳ್ಳೋದು ಬೇಡ, ನಮ್ಮ ಜೊತೆಲೆ ಕಾರಲ್ಲಿ ಬಾ. ಹ್ಮ್, ನಾನೇನು ಕಮ್ಮಿ ಇಲ್ಲ. ನೋಡ್ತಾ ಇರಿ, ನಮ್ ಗಾಡಿ ಹೇಗೆ ನಾಗಾ ಲೋಟದಲ್ಲಿ ಓಡಿ ದೇವಸ್ಥಾನಕ್ಕೆ ಹೋಗುತ್ತೆ ಅಂತ ನಾವೇ ಫಸ್ಟ್ ರೀಚ್ ಆಗೋದು. ಏನ್ ಬಾಬಾ ಸುಮ್ನೆ ಇದೀರಲ್ಲ, ನಮ್ ಕೈಲಿ ಆಗಲ್ಲ ಅಂತ ಒಪ್ಕೊಂಡಂಗ ಆಯ್ತಲ್ಲ. ಯಾಕಾಗಲ್ಲ, ಈ ಚಾಲೆಂಜ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ. ನೋಡ್ತಾ ಇರಿ, ನಾವೇ ಫಸ್ಟ್ ರೀಚ್ ಆಗೋದು. ಅಳಿ ಅಂದ್ರೆ ಬಿಟ್ಕೊಡ್ಬಾರ್ದು, ನಾವೇ ಗೆಲ್ಬೇಕು. ಪೌರುಷಗಳೆಲ್ಲ ಮುಂದೆ ಗೊತ್ತಾಗುತ್ತೆ, ಬೇಗ ಹೊರಡಿ, ನಡೀರಿ ನಡೀರಿ. ಅಮ್ಮ ನೀನು ವಿನಯ್ಯೇ ಗೆಲ್ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೆ, ಆಲ್ ದ ಬೆಸ್ಟ್. ಅಳಿ ಅಂದ್ರೆ ಅಲ್ಲಿ ನೋಡಿ, ನಡೀರಿ ನಡೀರಿ. ಹೌದಾ? ನೀವಲ್ಲಿಗೆ ಬರೋಷ್ಟೊತ್ತಿಗೆ ನಾವು ಬಂದ್ಬಿಡ್ತೀವಿ, ಇದು ಹೊರಡ್ತಾ ಇದ್ದೀವಿ. ಓಯ್ ಬೇಗ ಹೊರಡಿ, ಅಮ್ಮನವರು ಉತ್ಸವ ಹೊರಟಿದೆಯಂತೆ, ನಡೀರಿ. ಓಡ್ಸೋ ಓಡ್ಸೋ ರಮಯ್ಯ, ಜೋರಾಗಿ ಓಡಿಸು. ಹಾ, ಜೋರಾಗಿ ಓಡಿಸು ಇನ್ನು. ಯಾವ ಯಾವ ಏನಯ್ಯ ನೀನು, ವಯಸ್ಸಾದವರೆಲ್ಲ ಅಷ್ಟು ಜೋರಾಗಿ ಗಾಡಿ ಓಡಿಸ್ತಾ ಇದ್ದಾರೆ, ನೀನ್ ನೋಡಿದ್ರೆ ಒಳ್ಳೆ ಯಾಕೆ ಬೆಳಗ್ಗೆ ಬೆಳಗ್ಗೆ ರಾಗಿ ಮುದ್ದೆ ಉಣ್ಕೊಂಡ್ ಬಂದಿಲ್ವಾ? ಅಜ್ಜಿ ಅಲ್ಲಿ ನೋಡಿ, ಮಾವ ಮತ್ತೆ ಚಿಕ್ಕತ್ತೆ ಗಾಡಿನೇ ಮುಂದೆ ಹೋಯ್ತು. ಮತ್ತೆ ಏನನ್ಕೊಂಡ್ಬಿಟ್ಟೆ ನನ್ನ ಅಳಿಯನ್ನ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಮ್ಮ ಯಾಕೋ ಆ ಗಾಡಿ ಕಂಟ್ರೋಲ್ ಇಲ್ದೇ ಇರೋ ತರ ಹೋಗ್ತಿದ್ಯಲ್ಲ.
ಮತ್ತೆ ಅಲ್ಲಿ ನೋಡು ಏನೋ ಒಂಥರ ಹೋಗ್ತಾ ಇಲ್ಲ ಗಾಡಿ. ಹೌದು, ಮೂಗ್ದಾರ ಕಿತ್ಕೊಂಡಿರೋ ಆಗಿದೆ. ಅಜ್ಜಿ, ಗಾಡಿ ಚಕ್ರ ಕಳಚಿ ಬೀಳೋ ಹಾಗೆ ಅಲ್ಲಾಡ್ತಿದೆ. ಅಯ್ಯಯ್ಯೋ, ಹೌದೇನಮ್ಮ, ತಾಯಿ ಚಾಮುಂಡೇಶ್ವರಿ ನೀನೇ ಕಾಪಾಡ್ಬೇಕಮ್ಮ. ಯಜಮಾನ್ರೆ, ಆ ಎತ್ತು ಬಿದ್ರೋಗಿದೆ. ಏನ್ ಮಾಡೋದು? ಬಾಬಾ, ಗಾಡಿ ಚಕ್ರದ ಬೋಲ್ಟ್ ಲೂಸ್ ಆಗಿದೆ ಬಾಬಾ. ಅಂದ್ರೆ ಎಂತ ಕೆಲಸ ಮಾಡ್ಬಿಡ್ರಿ, ಎತ್ತು ಬೆದ್ರಿ ಬಿಡ್ತು, ನಮ್ ಕಂಟ್ರೋಲ್ ಸಿಗ್ತಾ ಇಲ್ಲ ಇದು. ಅಜ್ಜಿ, ಅವ್ರಿಗೇನೋ ಸಮಸ್ಯೆ ಆಗಿರೋ ಹಾಗಿದೆ ನೋಡಿ, ಎಲ್ಲರೂ ಗಾಬರಿ ಆಗಿದ್ದಾರೆ. ಹೌದು, ನಾನು ಆಗ್ಲೇ ಹೇಳಿಲ್ಲ, ಓಡಿಸೋನ ಕೈಗೆ ಗಾಡಿ ಹಿಡಿತಕ್ ಸಿಗ್ತಾ ಇಲ್ಲ. ಅಯ್ಯಯ್ಯೋ ದೇವ್ರೆ, ಈಗ ಏನ್ ಮಾಡೋದಜ್ಜಿ? ಅಮ್ಮ, ನಿನ್ ಗಾಡಿ ಚಕ್ರ ಬಿಚ್ಕೋತಿರೋ ಹಾಗಿದೆ ನೋಡ್ಕೋ. ಕೇಳಿಸ್ತಾನೆ ಇಲ್ವಲ್ಲ? ನಾನ್ ಬೇಡ ಬೇಡ ಅಂದ್ರು ಅವಳೆ ತಾನೇ ಹೋಗಿ ಕೂತ್ಕೊಂಡ್ಲು. ಅತ್ತೆ, ನಾವ್ ಕಾರ್ನೇ ಅಡ್ಡ ತಂದ್ರೆ ಹೇಗೆ? ಅಯ್ಯೋ, ಅದು ಇನ್ನೂ ಡೇಂಜರ್ ಆಗುತ್ತಮ್ಮ. ಈಗೇನ್ ಮಾಡೋದು? ಇನ್ನು ಸ್ವಲ್ಪ ಗಟ್ಟಿಯಾಗಿ ಕೂಗು. ವಿನಯ್, ಚಕ್ರದ ನಟ್ಟು ಬೋಲ್ಟು ಬಿಚ್ಚೋಗಿದೆ, ಗಾಡಿ ನಿಲ್ಸು. ನವೀನ, ಗಾಡಿ ನಿಲ್ಸಕಲ್ವ, ಸೈಡ್ ಇತ್ತು ಬೇಗ. ವಿನಯ್, ಗಾಡಿ ಚಕ್ರದ ಬೋಲ್ಟ್ ಬಿಚ್ಚೋಗಿದೆ. ಓವರ್ಟೇಕ್ ಮಾಡೋದಿರ್ಲಿ, ಅವ್ರ ಗಾಡಿ ಮನ್ಸಕ್ ಬಂದ ನೋಡ್ತಾ ಇದೆಯಲ್ಲ. ತಮ್ಮಣ್ಣವ್ರೆ, ನಮ್ ಗಾಡಿನ ಅವ್ರ ಪಕ್ಕಕ್ಕೆ ತಗೊಂಡೋಗಿ. ಅಮ್ಮ, ಅಮ್ಮ, ಅಮ್ಮಯ್ಯ, ಬೇಗ ಓಡಿಸು. ಡ್ರೈವರ್, ಬೇಗ ಗಾಡಿ ಹತ್ರಕ್ಕೆ ಹೋಗು. ಅಯ್ಯಯ್ಯೋ, ಗಾಡಿ ಚಕ್ರ ಬಿದ್ದೋಗ್ತಿದೆ ಅಂತ ಮಾತಾಡ್ತೀರ. ಶಬ್ದ ಅದು? ನಾನು ಆಗ್ಲೇ ಹೇಳಿದ್ನಲ್ಲಮ್ಮ, ದೇವರ ಉತ್ಸವ ಹೊರಟಿದೆ ಅಂತ. ಹೌದಾ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಅಜ್ಜಿ, ನೀವು ಫೋನ್ ತಂದಿದ್ದೀರಲ್ವಾ? ಹಾಗಾದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀರಾ ಆ ಮುಂದಿನ ರಸ್ತೆಗೆ ಬೇಗ ಉತ್ಸವ ತರೋದಕ್ಕೆ. ಹೌದಾ, ಫೋನ್ ಕೊಡು. ವರ್ಷ, ನಿಲ್ಸೋ ಕೇಳೋ. ಅಮ್ಮ, ನಿನ್ ಗಾಡಿ ಟೈರ್ ಏನೋ ಪ್ರಾಬ್ಲಮ್ ಆಗಿದೆ ನೋಡ್ಕೋ. ಯಶೋಧ, ಚಿಕ್ಕಮ್ಮ, ಚಕ್ರ ಬಿಚ್ಕೊಳ್ಳೋ ಹಾಗಿದೆ. ಸರಿಮ್ಮ, ಆಯ್ತಮ್ಮ, ಬನ್ನಿ ಬೇಗ ಬನ್ನಿ.
ನಂಗೆ ತುಂಬಾ ಭಯ ಆಗೋಯ್ತು. ಆಗ್ಬೇಕಾದ ದೊಡ್ಡ ದೂರ ಅಂತ ತಪ್ಪೋಯ್ತು. ನಿಜವಾಗ್ಲೂ ಆ ದೇವ್ರು ದೊಡ್ಡವನು ಕಣ. ಅಮ್ಮರೇ, ಯಾರಿಗೇನಾಗಿಲ್ತಾನೆ? ಇಲ್ಲಪ್ಪ, ಆ ಚಾಮುಂಡೇಶ್ವರಿ ದಯದಿಂದ ಯಾರಿಗೂ ಏನೂ ಅಪಾಯ ಆಗಿಲ್ಲ. ಏಯ್ ನವೀನ, ಗಾಡಿ ಓಡಿಸೋ ಮುಂಚೆ ನೆಟ್ಟು ಬಲ್ಟು ಸರಿಯಾಗಿ ನೋಡ್ಕೊಳ್ಳಕ್ಕಾಗಲ್ಲ. ಇಲ್ಲಣ್ಣ, ನಿನ್ನೆ ರಾತ್ರಿ ಚೆಕ್ ಮಾಡಿದ್ದೆ, ಎಲ್ಲ ಕರೆಕ್ಟ್ ಆಗಿತ್ತು. ಏನ್ ಕರೆಕ್ಟ್ ಆಗಿದೆ? ನಿನ್ನ ಮುಖ ಹಾಗ ಮಾಡೋ ಕೆಲಸದ ಮೇಲೆ ಜವಾಬ್ದಾರಿ ಇರ್ಬೇಕು. ಸದ್ಯ ಇಷ್ಟಕ್ಕೆ ಮುಗೀತು. ಯಾರಿಗಾದ್ರೂ ಪ್ರಾಣಾಪಾಯ ಆಗಿದ್ರೆ ಏನ್ ಗತಿ? ಹಂಗಲ್ಲ ದೊಡ್ಡಮ್ಮರ, ಗಾಡಿ ಜೋರಾಗಿ ಹೋಗ್ಲಿ ಅಂತ ಅಮ್ಮ. ಸಾಕು ಬಾಯ್ ಮುಚ್ಚಯ್ಯ, ಇಟ್ಟಿಗೆ ಮೂಕರ ಹಿಡಿಯಕ್ ಬರಲ್ಲ, ಚಾಟಿ ಬೀಸಕ್ ಬರಲ್ಲ, ನಿಮ್ಮಂತರಲ್ಲ ಗಾಡಿ ಯಾಕೆ ಓಡಿಸ್ತಿರೋ? ನಾನ್ ಕಂಟ್ರೋಲ್ ಮಾಡಿದಕ್ಕೆ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಗಾಡಿ ಎಲ್ಲಾದ್ರೂ ಬಿದ್ದು ನಾವೆಲ್ಲರೂ ನೆಗದ್ ಬೀಳ್ತಿದ್ವಿ. ಯಶೋದ, ಸಾಕು ಸುಮ್ಮನೆ ಇದೆ. ಯಾಕೆ ಕೆಟ್ಟದನ್ನೇ ಮಾತಾಡ್ತೀಯ? ಯಶೋದ, ಗಾಡಿ ನಿಂತಿದ್ದು ನಿನ್ನಿಂದೆ ಅಲ್ಲ, ಆ ತಾಯಿ ಶಕ್ತಿಯಿಂದ. Updates, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.